ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದ್ರೆ ನನ್ನ ಹೆಸರು ಈ ಸಾಬ್ ಮುಲ್ತಾನಿ ಅಂತೇಳಿ ನನ್ನ ಒಂದು ಶೈಕ್ಷಣಿಕ ವಿದ್ಯಾರ್ಥ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯನ್ನು ಮೂರು ಬಾರಿ ತೇರ್ಗಡೆಯನ್ನು ಹೊಂದಿದ್ದಾನೆ ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂತಹ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ಲಿಖಿತ ಪರೀಕ್ಷೆಯನ್ನು ತೇರ್ಗಡೆಗೊಳಿಸಿದ್ದಾನೆ ಅದ್ರ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಸೆವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಒನ್ ನಂತರದಲ್ಲಿ ಚಿಕ್ಕೋಡಿ ಜಿಲ್ಲೆಗೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜನ್ನು ಮಾಡಿ ನಾನು ಅರ್ಹತೆಯನ್ನು ಪಡೆದಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದವಿತರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತೆ ಅಂಕವನ್ನು ಪಡೆದು ಸೆವೆಂಟಿ ಫೋರ್ ಪಾಯಿಂಟ್ ಒನ್ ತ್ರೀ ಅಂಕವನ್ನು ನಾನು ಇಲ್ಲಿ ಪಡ್ಕೊಂಡಿದ್ದೆ ಅಂತಕ್ಕಂಥದ್ದು ಇದು ನನ್ನ ಸಂಕ್ಷಿಪ್ತ ಪರಿಚಯ ಮುಂದೆ ನಿಮಗೆ ನನ್ನ ವಿಶ್ಲೇಷಣೆಯಿಂದ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅಂತಕ್ಕಂಥದ್ದು ತಡೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂತಹ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿ ಪರೀಕ್ಷೆಗೆ ಸಹಾಯಕಾರಿಯಾಗುವ ಹಾಗೆ ಸಾಮಾನ್ಯ ಜ್ಞಾನ ವಿಷಯವಸ್ತುವಿನ ಹದಿನೈದು ಪ್ರಶ್ನೆಗಳನ್ನು ಇಲ್ಲಿ ಕಾಣಲಿದ್ದೇವೆ ವಿವರಣಾತ್ಮಕವಾಗಿ ಸರಳ ರೀತಿಯಲ್ಲಿ ಅರ್ಥೈಸ್ಕೊಳ್ಳಕ್ಕೆ ಪ್ರಯತ್ನವನ್ನು ಪಡೋಣ ಹಾಗಾದರೆ ತಡಮಾಡದೆ ಮಾಡದೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಅಮೆರಿಕದ ನೌಕಾನೆಲೆಯಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ ದೇಶ ಅಂತ ಕೇಳಿದ್ದಾರೆ ಇಲ್ಲಿ ಜಾಗತಿಕ ಒಂದು ಮಹಾಯುದ್ಧಗಳ ಬಗ್ಗೆ ಪ್ರಶ್ನೆ ಇದೆ ಮೊದಲನೇ ಜಾಗತಿಕ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹಿಡ್ಕೊಂಡು ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಆಯಿತು ಇನ್ನು ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಹಿಡ್ಕೊಂಡು ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ದ್ವಿತೀಯ ಜಾಗತಿಕ ಮಹಾಯುದ್ಧ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಎರಡು ಬಣ್ಣಗಳಿರ್ತವೆ ಒಂದು ಶತ್ರು ಬಣ ಅಂತ ಕರೀತಾರೆ ಒಂದು ಶತ್ರು ಬಣ ಇನ್ನೊಂದು ಮಿತ್ರ ಬಣ ಅಂತ ಕರೀತಾರೆ ಶತ್ರು ಬನ ಇನ್ನೊಂದು ಮಿತ್ರಬನ ಶತ್ರುಬನ ಅಂದರೆ ಆ್ಯಕ್ಸಸ್ ಅಂತ ಕರೀತಾರೆ ಇನ್ನು ಮಿತ್ರಬನ ಅಲೈಸ್ ಅಂತಕ್ಕಂಥದ್ದು ಕರೀತಾರೆ ಈ ಒಂದು ಏನು ಶತ್ರುಬನ ಇರ್ತದೆ ಅದರಲ್ಲಿ ಜರ್ಮನಿ ಇರ್ತದೆ ನಂತರದಲ್ಲಿ ಜಪಾನ್ ಕೂಡ ಇರ್ತದೆ ನಂತರದಲ್ಲಿ ಇಟ್ಲಿ ಕೂಡ ಇರ್ತದೆ ಈ ಆಸ್ಟ್ರಿಯಾ ಹಂಗೇರಿಯಾ ಕೂಡ ಪ್ರಥಮ ಮಹಾಯುದ್ಧದಲ್ಲಿ ಇದು ಇತ್ತು ಅಂತಕ್ಕಂಥದ್ದು ಇದು ಶತ್ರು ಬಣ್ಣದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಇನ್ನು ಮಿತ್ರಬಣದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇರ್ತದೆ ಈ ಮೂರು ರಾಷ್ಟ್ರಗಳು ಮಾತ್ರ ಸ್ಟಾರ್ಟಿಂಗಲ್ಲಿ ಇರ್ತವೆ ಯಾವಾಗ ಜಪಾನ್ ಏನು ಮಾಡತ್ತಂದ್ರೆ ಅಮೇರಿಕದ ನೌಕಾನೆಲಿಯಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡ್ತದೆ ಆವಾಗ ಏನು ಮಾಡ್ತದಂದರೆ ಈ ಒಂದು ಅಮೇರಿಕ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿ ಈ ಒಂದು ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿಗಳ ಮೇಲೆ ಏನಂದರೆ ಬಾಂಬ್ ದಾಳಿ ಮಾಡ್ತದ ಅಂತಕ್ಕಂಥದ್ದು ಜಗತ್ತಿನ ಮೊಟ್ಟ ಮೊದಲ ಅನುಭವವನ್ನು ಇಲ್ಲಿ ಆಗ್ತದೆ ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಜನರು ಅಲ್ಲಿ ಅದರ ನೋವನ್ನು ಅಂದರೆ ಅದರ ದುಷ್ಪರಿಣಾಮವನ್ನು ಇನ್ನೂ ಕೂಡ ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಜಪಾನ್ ಯಾವುದು ಜಪಾನ್ ಅಮೆರಿಕದ ನೌಕಾನೆಲಿಯಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ ದೇಶ ಜಪಾನ್ ಅವಾಗಲೇ ಅಮೆರಿಕ ಏನು ಮಾಡ್ತದೆ ಅಂದರೆ ದ್ವಿತೀಯ ಜಾಗತಿಕ ಮಹಾಯುದ್ಧದಲ್ಲಿ ಪ್ರವೇಶ ಮಾಡ್ತದೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆ ಕ್ಲೋರೋ ಮೈಸಿಟಿನ್ ಕ್ಲೋರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಪ್ರಶ್ನೆ ಕ್ಲೋರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಇಲ್ಲಿ ನಿಮಾಯಕಿಗಳು ಕಾಲ್ರಾ ಟೈಫಾಯ್ಡ್ ಕ್ಷಯ ಮತ್ತು ಗಂಟಲು ಮಾರಿ ಸರಿಯಾದಂಥ ಉತ್ತರ ಯಾವುದಂದರೆ ಟೈಫಾಯ್ಡ್ ಯಾವುದು ಆಪ್ಷನ್ ಬಿ ಟೈಫಾಯ್ಡ್ ಕ್ಲೋರೋ ಮೈಸಿಟಿನ್ ಟೈಫಾಯ್ಡ್ ಜ್ವರ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಒಂದು ಬರ್ತಕ್ಕಂಥ ಖಾಲಿಯಾಗಿದೆ ಇದನ್ನು ಗುಣಪಡಿಸೋದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಕ್ಲೋರೋ ಮೈಸಿಟಿನ್ ಔಷಧಿಯನ್ನು ಉಪಯೋಗ ಮಾಡಲಾಗುತ್ತೆ ಇನ್ನು ಕಾಲ್ರ ಕೂಡ ಬ್ಯಾಕ್ಟೀರಿಯಾಗಿಂದ ಬರ್ತಕ್ಕಂಥ ರೋಗವಾಗಿದ್ದು ಏನು ನೋಡ್ತಾ ಇದ್ದೀವಿ ಮೊದಲನೇ ಆಪ್ಷನ್ನಲ್ಲಿ ಈ ರೋಗ ಕಲುಷಿತ ನೀರು ಮತ್ತು ಆಹಾರ ಸೇವನೆಯಿಂದ ಬರ್ತದೆ ಇನ್ನು ಕ್ಷಯ ಅಂತಕ್ಕಂಥದ್ದೇನಿದೆ ಇದು ಉಸಿರಾಟಕ್ಕೆ ಸಂಬಂಧಿಸಿದಂಥ ರೋಗವಾಗಿದ್ದು ಈ ರೋಗ ಕೂಡ ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ ರೋಗ ಆಗಿದೆ ಈ ರೋಗವನ್ನು ಗುಣಪಡಿಸಲು ಬಿಸಿ ಜು ಚುಚ್ಚು ಮದ್ದನ್ನು ಉಪಯೋಗ ಮಾಡಲಾಗತ್ತೆ ಗಂಟ್ಲು ಮಾರಿ ಕೂಡ ಇದರ ಬಗ್ಗೆ ಈಗ ಲಕ್ಷಣಗಳು ಅಂದರೆ ಈ ಒಂದು ಕಾಯಿಲೆ ಕಂಡು ಬರಲ್ಲ ಅಂತಕ್ಕಂಥದ್ದು ಹಿಂದಿನ ಒಂದು ಕಾಲದಲ್ಲಿ ಈ ಕಾಯಿಲೆಗಳು ಕಂಡು ಬರ್ತಾ ಇದ್ವು ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಅಂತ ಕೇಳಿದ್ದಾರೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸರಳ ಅಂತ ಪ್ರಶ್ನೆ ಇಲ್ಲಿ ಸರಿ ಅಂತ ಉತ್ತರ ಯಾವುದು ರಾಜ್ಯದ ರಾಜ್ಯಪಾಲರ ನೇಮಕ ಮಾಡೋರು ರಾಷ್ಟ್ರಪತಿಗಳು ಆಪ್ಷನ್ ಬಿ ಸಂವಿಧಾನದ ನೂರ ಐವತ್ತೈದನೇ ವಿಧಿ ಸಂವಿಧಾನದ ನೂರ ಐವತ್ತೈದನೇ ವಿಧಿ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ರಾಜ್ಯದ ಒಂದು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಈ ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ರಾಷ್ಟ್ರಪತಿಗಳಿಗೆ ನೀಡ್ತಾರೆ ಜೊತೆಗೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಬೋಧನೆ ಮಾಡ್ತಾರೆ ರಾಜ್ಯಪಾಲರು ರಾಜ್ಯದ ಪ್ರಥಮ ಆಗಿರ್ತಾರೆ ಯಾವ ರೀತಿಯಾಗಿ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಯಾಗಿರ್ತಾರೆ ಜೊತೆಗೆ ರಾಜ್ಯದ ಮುಖ್ಯಸ್ಥರು ಆದರೆ ರಾಜ್ಯ ಸರ್ಕಾರದ ಈ ಒಂದು ನಾಮ ಮಾತ್ರ ಯಾವ ರೀತಿಯಾಗಿ ರಾಷ್ಟ್ರಪತಿಗಳು ಇರ್ತಾರೆ ನಾಮ ಮಾತ್ರ ಮುಖ್ಯಸ್ಥರು ಅದೇ ರೀತಿಯಾಗಿ ರಾಜ್ಯಪಾಲರು ನಾಮ ಮಾತ್ರ ಮುಖ್ಯಸ್ಥರು ಇರ್ತಾರೆ ನೈಜ ಾಗಿ ಮುಖ್ಯಮಂತ್ರಿಗಳ ಕಾರ್ಯನಿರ್ವಹಿಸ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳು ಒಂದು ನಾಮಮಾತ್ರ ಇರ್ತಾರೆ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದಿನ ಪ್ರಶ್ನೆ ಜಟ್ ಇಂಜಿನ್ಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯ ಮಾಡುತ್ತವೆ ಜಟ್ ಇಂಜಿನ್ಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ಮಾಡ್ತವೆ ನ್ಯೂಟನ್ನ ಮೂರನೇ ಚಲನೆಯ ನಿಯಮ ಆರ್ಕಿಮಿಡಿಸ್ನ ತತ್ವ ನ್ಯೂಟನ್ನ ಎರಡನೇ ಚಲನೆಯ ನಿಯಮ ನ್ಯೂಟನ್ನೇ ಮೊದಲನೇ ಚಲನೆಯ ನಿಯಮ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ನ್ಯೂಟನ್ನ ಎರಡನೇ ಚಲನೆಯ ನಿಯಮ ಆಪ್ಷನ್ ಸಿ ಸರಿಯಂತ ಉತ್ತರ ನ್ಯೂಟನ್ನ ಎರಡನೇ ಒಂದು ನಿಯಮ ಎಂಜಿನಿನ ಕಾರ್ಯಾಚರಣೆಯು ಎಂಜಿನಿನ ಒಳಗೆ ಉಂಟಾಗತಕ್ಕಂತಹ ವೇಗೋತ್ಕರ್ಷದ ಮೇಲೆ ಅವಲಂಬಿತವಾಗಿರ್ತದೆ ಆದುದರಿಂದ ನ್ಯೂಟನ್ನ ಎರಡನೇ ನಿಯಮದಲ್ಲಿ ಎಫ್ ಇಸ್ಕ್ವಲ್ ಟು ಎಮ್ ಎ ಎಂದು ಪ್ರತಿಪಾದಿಸಲಾಗಿದೆ ರಾಕೆಟ್ ಮೇಲಕ್ಕೇರಿದಂಥ ಹೊಗೆ ಕೆಳಗಡೆ ಚಿಮ್ಮುವುದು ನ್ಯೂಟನ್ನ ಮೂರನೇ ನಿಯಮ ಆಗ್ತದೆ ರಾಕೆಟ್ ಮೇಲೆ ಹೋದಾಗ ಅದರ ಒಂದು ಹೊಗೆ ಕೆಳಗಡೆ ಬರ್ತದೆ ಅಂತಕ್ಕಂಥದ್ದು ಇದು ಮೂರನೇ ನಿಯಮವನ್ನು ಸೂಚಿಸ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಶ್ನೆ ಈ ರೀತಿಯಾಗಿದೆ ಅನ್ನು ಯಾವುದನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಫೈರೋಮೀಟರನ್ನು ಯಾವುದನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ನಿಮ್ಮ ಆಯ್ಕೆಗಳು ಅನಿಲದ ಒತ್ತಡ ಅತಿ ಹೆಚ್ಚು ಉಷ್ಣತೆ ವಾತಾವರಣದ ಒತ್ತಡ ದ್ರವದ ಸಾಪೇಕ್ಷ ಸಾಂದ್ರತೆ ಇಲ್ಲಿ ಸರಿಯಾದಂಥ ಉತ್ತರ ಅತಿ ಹೆಚ್ಚು ಉಷ್ಣತೆ ಆಪ್ಷನ್ ಬಿ ಇದು ಅತಿ ಹೆಚ್ಚು ಉಷ್ಣತೆಯನ್ನು ಇರ್ತಕ್ಕಂಥ ಸಾಧನವಾಗಿದೆ ಉದಾಹರಣೆಗೆ ಸೂರ್ಯ ನಕ್ಷತ್ರಗಳಲ್ಲಿರುವ ತಾಪಮಾನವನ್ನು ಅಳೆಯದರ ಸಲುವಾಗಿ ಪೈರೋಮೀಟ್ರನ್ನು ಬಳಕೆ ಮಾಡ್ತಾರೆ ಸಾಮಾನ್ಯ ಉಷ್ಣತೆಯನ್ನು ಅಳೆದರ ಸಲುವಾಗಿ ಥರ್ಮೋಮೀಟರನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ ಆಪ್ಷನ್ ಎ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ದ್ರವ್ಯ ರಾಶಿಯಲ್ಲಿ ಸಮನಾಗಿರ್ತವೆ ಆಪ್ಷನ್ ಬಿ ಎಲ್ಲ ನ್ಯೂಟ್ರಾನ್ಗಳು ಸಮಾನವಾದ ದ್ರವ್ಯರಾಶಿಯನ್ನು ಹೊಂದಿವೆ ಆಪ್ಷನ್ ಸಿ ಪ್ರೋಟಾನ್ಗಳ ಬೀಜ ಕೇಂದ್ರಕ್ಕೆ ಸುತ್ತಲೂ ಚಲಿಸುತ್ತವೆ ಆಪ್ಷನ್ ಡಿ ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಚಲಿಸುತ್ತವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಪ್ರೋಟಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಸುತ್ತುತ್ತವೆ ಅಂತಕ್ಕಂಥದ್ದು ಈ ಆಯ್ಕೆ ಏನಾಗಿದೆ ಅಂದರೆ ಇಲ್ಲಿ ತಪ್ಪಾಗಿದೆ ಇನ್ನು ಒಂದೊಂದಾಗಿ ನೋಡೋದಾದರೆ ಪ್ರೋಟಾನನ್ನು ರುದರ್ ಫೋರ್ಡ್ ಅಂತಕ್ಕಂಥ ವಿಜ್ಞಾನಿ ಆವಿಷ್ಕಾರವನ್ನು ಮಾಡ್ತಾನೆ ಪ್ರೋಟಾನ್ ರುದರ್ ಫೋರ್ಡ್ ಇನ್ನು ನ್ಯೂಟ್ರಾನನ್ನು ಜೇಮ್ಸ್ ಚಾಡ್ವಿಕ್ ಅವರು ಏನು ಮಾಡ್ತಾರೆ ಅಂದರೆ ಆವಿಷ್ಕಾರ ಮಾಡ್ತಾರೆ ಇನ್ನೊಂದು ರೀತಿಯಾಗಿ ಎಲೆಕ್ಟ್ರಾನನ್ನು ಜೆ ಜೆ ಥಾಮ್ಸನ್ ಅವರು ಆವಿಷ್ಕಾರ ಮಾಡ್ತಾರೆ ಎಲೆಕ್ಟ್ರಾನನ್ನು ಜೆ ಜೆ ಥಾಮ್ಸನ್ ಫ್ರೋಟಾನ್ ರುದರ್ ಫೋರ್ಡ್ ಇನ್ನು ನ್ಯೂಟ್ರಾನ್ ಅಂತಕ್ಕಂಥದ್ದು ಜೇಮ್ಸ್ ಚಾಡ್ವಿಕ್ ಇವ್ರು ಏನು ಮಾಡ್ತಾರೆ ಅಂದರೆ ಆವಿಷ್ಕಾರ ಮಾಡಿದರು ಇಲ್ಲಿ ಫ್ರೋಟಾನ್ಗಳ ಬೇಜ ಕೇಂದ್ರದ ಸುತ್ತಲೂ ಸುತ್ತವೆ ಅಂತಕ್ಕಂಥದ್ದು ತಪ್ಪು ಪರಮಾಣುವಿನ ಬೀಜದಲ್ಲಿ ಫ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ ಅಂತಕ್ಕಂಥದ್ದು ಬೀಜದ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತವೆ ಇಲ್ಲಿ ಪ್ರೋಟಾನ್ಗಳು ಸುತ್ತಲ್ಲ ಆ ಕೇಂದ್ರ ಸುತ್ತಲೂ ಏನು ಸುತ್ತವೆ ಅಂದರೆ ಎಲೆಕ್ಟ್ರಾನ್ಗಳು ಸುತ್ತವೆ ಪರಮಾಣುವಿನ ಬೀಜದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತೇಳಿ ತೆರತಾರೆ ಇನ್ನು ಒಂದು ಪರಮಾಣುವಿನ ಬೀಜದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನು ರಾಷ್ಟ್ರ ಸಂಖ್ಯೆ ಮತ್ತು ಪರಮಾಣು ತೂಕ ಅಂಥೇಳಿ ಕರೆಯಲಾಗುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೂ ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ಅಂತ ಕೇಳಿದರೆ ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ನಿಮ್ಮ ಆಯ್ಕೆಗಳು ಹೈಡ್ರೋಮೀಟರ್ ನಂತರದಲ್ಲಿ ಬಾರೋ ಮೀಟರ್ ಸೋನೋ ಸ್ಪೇರೋಮೀಟರ್ ನಿಮ್ಮ ಆಯ್ಕೆ ಯಾವುದು ಸರಿಯಂತ ಉತ್ತರ ಹೈಡ್ರೋಮೀಟರ್ ಆಪ್ಷನ್ ಎ ಈ ಬಾರೋ ಮೀಟರನ್ನು ವಾಯುವಿನ ಒತ್ತಡವನ್ನು ಅಳೀಲಿಕ್ಕೆ ಉಪಯೋಗ ಮಾಡ್ತಾರೆ ಯಾವುದ್ರ ಒತ್ತಡ ವಾಯುವಿನ ಒತ್ತಡ ಇನ್ನು ಅದೇ ರೀತಿಯಾಗಿ ಸೋನೋಮೀಟರನ್ನು ಸಾಗರದ ಆಳದಲ್ಲಿರುವ ವಸ್ತುಗಳನ್ನು ಅಳಿತಕ್ಕಂಥದ್ದು ಸಾಗರದ ಆಳದಲ್ಲಿರುವ ವಸ್ತುವಿನ ಅಳತೆ ಮಾಡೋದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಸೋನೋಮೀಟರ್ ಯೂಸ್ ಮಾಡ್ತಾರೆ ಇನ್ನು ಸ್ಪೇರೋಮೀಟರ್ ಅಂತಕ್ಕಂಥದ್ದು ಏನು ಬರುತ್ತೆ ಇದು ಸ್ಪೇರೋಮೀಟರ್ ಶ್ವಾಸಕೋಶಗಳ ಕಾರ್ಯಗಳನ್ನು ಅಳೆಯುವ ಮೂಲಕ ಉಸಿರಾಟವನ್ನು ಅಳಿತದ ಅಂತಕ್ಕಂಥದ್ದು ಏನು ಮಾಡ್ತದೆ ಶ್ವಾಸಕೋಶಗಳ ಕಾರ್ಯಗಳನ್ನು ಅಳಿಯುವ ಮೂಲಕ ಉಸಿರಾಟವನ್ನು ಅಳೀತದ ಇನ್ನು ಅನಿಮೋಮೀಟರ್ ಅಂತಕ್ಕಂಥದ್ದು ಒಂದು ಬರುತ್ತೆ ಇದು ಗಾಳಿಯ ವೇಗವನ್ನು ಅಳೆಯುವ ಮಾನವಾಗಿದೆ ಅನಿಮೋಮೀಟರ್ ಈ ಹೈಗ್ರೋಮೀಟರ್ ಅಂತಕ್ಕಂಥದ್ದು ಗಾಳಿಯ ತೇವಾಂಶ ಹೈಗ್ರೋಮೀಟರ್ ಬೇರೆ ಹೈಡ್ರೋಮೀಟರ್ ಬೇರೆ ಹೈಗ್ರೋಮೀಟರ್ ಅಂತಕ್ಕಂಥದ್ದು ಗಾಳಿಯ ತೇವಾಂಶ ಮತ್ತು ಪೈರೋಮೀಟರ್ ಅಂತಕ್ಕಂಥದ್ದು ಅತಿ ಹೆಚ್ಚಿನ ಉಷ್ಣಾಂಶ ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ಇನ್ನು ಸ್ಪಿಗ್ಮೋ ಮನೋಮೀಟರ್ ಅಂತ ಒಂದು ಬರುತ್ತೆ ರಕ್ತದ ಒತ್ತಡವನ್ನು ಅಳ್ತಕ್ಕಂಥದ್ದು ಇನ್ನು ಸ್ಟೆತಸ್ಕೋಪ್ ಏನು ಮಾಡ್ತದರೆ ಹೃದಯ ಬಡಿತವನ್ನು ಅಳೀತದೆ ಇಲ್ಲಿ ಒಂದು ದ್ರವ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ಹೈಡ್ರೋಮೀಟರ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಹಾರುವ ಬಲೂನುಗಳಲ್ಲಿ ತುಂಬುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸರಳ ಪ್ರಶ್ನೆ ಸಾರಜನಕ ಆಮ್ಲಜನಕ ಜಲಜನಕ ಮತ್ತು ಗಾಳಿ ಅಂತಕ್ಕಂಥದ್ದು ಕೊಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಜಲಜನಕ ಆಪ್ಷನ್ ಸಿ ಅಂದರೆ ಮೂರನೇ ಆಯ್ಕೆ ಸರಿಯಾಗಿದೆ ಆದರೆ ಈಗ ಪ್ರಸ್ತುತವಾಗಿ ಹಿಲಿಯಂ ಬಳಕೆ ಮಾಡಲಾಗುತ್ತೆ ಯಾಕಂದರೆ ಹಾರುವ ಬಲೂನ್ಗಳಲ್ಲಿ ತುಂಬ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜಲಜನಕದ ಬದಲಿಗೆ ಹಿಲಿಯಂನ ಬಳಕೆ ಮಾಡಲಾಗ್ತಾಯಿದೆ ಯಾಕಂದರೆ ಜಲಜನಕ ಅತ್ಯಂತ ಮೂಲ ವಸ್ತುವಾಗಿತ್ತು ಅದರಿಂದ ಬಳಕೆ ಮಾಡ್ತಾಯಿದ್ರು ಆದರೆ ಈಗ ಏನಾಗಿದೆ ಅಂದರೆ ಜಲಜನಕ ಒಂದು ದೈಹ್ಯ ಆಗಿರುವುದರಿಂದ ಹೆಚ್ಚು ಅಪಾಯ ಅಂತಕ್ಕಂಥದನ್ನ ಗಮನದಲ್ಲಿಟ್ಟುಕೊಂಡು ಇದು ಅತ್ಯಂತ ಪ್ರಮುಖ ಮೂಲ ವಸ್ತುವಾಗಿದೆ ಅದರ ನಂತರದ ಒಂದು ಆದ ಹೀಲಿಯಂ ಈಗ ಬಳಕೆ ಮಾಡಲಾಗ್ತಾಯಿದೆ ಯಾವುದನ್ನು ಹೀಲಿಯಂ ಹೀಲಿಯಂ ಬಳಕೆ ಮಾಡಲಾಗ್ತಾ ಇದೆ ಮುಂದಿನ ಪ್ರಶ್ನೆ ಕೆಂಪು ಸಮುದ್ರ ಮತ್ತು ಮೆಡಿಟರ್ನಿಯನ್ ಸಮುದ್ರ ಇವುಗಳನ್ನು ಕೂಡಿಸುವುದು ಯಾವುದು ಅಂತ ಕೇಳಿದ್ದಾರೆ ತುಂಬ ಮಹತ್ವಪೂರ್ಣ ಪ್ರಶ್ನೆ ಇದು ಕೆಂಪು ಸಮುದ್ರ ಮತ್ತು ಮೆಡಿಟರಿಯನ್ ಸಮುದ್ರ ಇವುಗಳನ್ನು ಕೂಡಿಸುವುದು ಪನಾಮ ಕಾಲುವೆ ಸುಯೇಜ್ ಕಾಲುವೆ ಬಿಳಿ ಸಮುದ್ರ ಕಾಲುವೆ ಬಾಕ್ರಾ ಕಾಲುವೆ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸುಯೇಜ್ ಕಾಲುವೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಸುಯೇಜ್ ಕಾಲುವೆ ಏನು ಮಾಡ್ತಂದರೆ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಕೂಡಿಸ್ತದೆ ಇದು ಈಜಿಪ್ಟ್ನಲ್ಲಿ ಕಂಡುಬರುತ್ತದೆ ಈ ಎರಡೂ ಸಮುದ್ರಗಳನ್ನು ಸಂಪರ್ಕಿಸುವ ಕಾಲುವೆಯಾಗಿದೆ ಯಾವುದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇದನ್ನು ಸಾವಿರದ ಎಂಟುನೂರ ಅರವತ್ತೊಂಬತ್ತು ನವೆಂಬರ್ ನವೆಂಬರ್ ಹದಿನೇಳರಂದು ಸಂಪರ್ಕಕ್ಕೆ ಉದ್ಘಾಟನೆ ಮಾಡಲಾಗತ್ತೆ ಈ ಕಾಲುವೆ ನೂರ ತೊಂಬತ್ತ್ಮೂರು ಪಾಯಿಂಟ್ ತ್ರೀ ಝೀರೋ ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ಹಡಗುಗಳ ಸಂಚಾರಕ್ಕೆ ಸಹಾಯಕಾರಿಯಾಗಿದೆ ಇನ್ನು ನಂತರದಲ್ಲಿ ಪನಾಮ ಕಾಲುವೆ ಅಂತಕ್ಕಂಥದ್ದು ಏನು ಬರುತ್ತೆ ಇದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದ ಸಂಪರ್ಕಕ್ಕೆ ಸಹಾಯಕಾರಿಯಾಗಿದೆ ಇದನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಗಸ್ಟ್ ಹದಿನೈದರಂದು ಉದ್ಘಾಟನೆ ಮಾಡಲಾಯಿತು ಈ ಕಾಲುವೆಯುದ್ಧ ಎಪ್ಪತ್ತೇಳು ಪಾಯಿಂಟ್ ಒಂದು ಕಿಲೋಮೀಟರ್ ಇದೆ ಇನ್ನು ಸಮುದ್ರ ಕಾಲಿಯು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತಕ್ಕಂಥದ್ದು ಈ ಬಿಳಿ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರವನ್ನು ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಈ ಬಿಳಿ ಸಮುದ್ರ ಕಾಲುವೆ ಮಾಡ್ತದೆ ಅಂತಕ್ಕಂಥದ್ದು ಅರ್ಥ ಆಗಿದೆ ಅನ್ಕೋಸ್ ಮುಂದಿನ ಪ್ರಶ್ನೆ ಇನ್ನು ಬಾಕ್ರಾ ಕಾಲುವೆ ಬಗ್ಗೆ ಕೊಟ್ಟಿದ್ದಾರೆ ಇದು ಸರ್ಕಲೇಜ್ ನದಿಗೆ ನಿರ್ಮಿಸಲಾದಂಥ ಒಂದು ಆಣೆಕಟ್ಟು ಬಾಕ್ರಾ ನಂಗಲಿ ಯೋಜನೆ ಅಂತ ಕೂಡ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಟಾಸ್ ಕೇಂದ್ರ ವಾರ್ತಾ ಸಂಸ್ಥೆಯು ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಟಾಸ್ ಕೇಂದ್ರ ವಾರ್ತಾ ಸಂಸ್ಥೆ ಯಾವ ದೇಶದಲ್ಲಿದೆ ಟಾಸ್ ಅಂತಕ್ಕಂಥದ್ದು ಕ್ರಿಕೆಟ್ ಮ್ಯಾಚನ್ನು ಆ ಮಾಡಬೇಕಾದ್ರೆ ಅದು ಬೇರೆ ಬೇರೆ ಮ್ಯಾಚ್ಗಳನ್ನು ಕ್ರೀಡೆಗಳಿಗೆ ಸಂಬಂಧಿಸಿದ ಟಾಸ್ ಮಾಡ್ತೀವಿ ಇಲ್ಲಿ ಸರಿಯಾದಂಥ ಉತ್ತರ ನಿಮ್ಮ ಆಯ್ಕೆಗಳು ರಷ್ಯಾ ಜಪಾನ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಅದಂದರೆ ರಷ್ಯಾ ಇಲ್ಲಿ ಯಾವುದು ರಷ್ಯಾ ಇನ್ನು ಟಾಸ್ ಟಿ ಎ ಡಬಲ್ ಎಸ್ ಅಂತ ಕರೀತಾರೆ ಟೆಲಿಗ್ರಾಫ್ ಏಜೆನ್ಸಿ ಆಫ್ ದ ಸೋವಿಯತ್ ಯೂನಿಯನ್ ಅಂತಕ್ಕಂಥದ್ದು ಇದು ರಷ್ಯಾದ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಾರ್ತೆಗಳನ್ನು ಸಂಗ್ರಹಿಸಿ ಸೋವಿಯತ್ ಯೂನಿಯನ್ನ ವಾರ್ತಾಪತ್ರಿಕೆ ರೇಡಿಯೋ ಮತ್ತು ಟೆಲಿವಿಷನ್ಗಳಿಗೆ ವಿತರಣೆ ಮಾಡ್ತದೆ ಇದನ್ನು ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಅಂಗಾಂಶಗಳಿಗೆ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸುವ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತವು ಅಂತಕ್ಕಂಥದ್ದು ಇಲ್ಲಿ ಆಗಿದೆ ಯಾವುದರಿಂದ ಬರ್ತದೆ ಅಂತಕ್ಕಂಥ ಎಡ ಋತ್ಕರ್ಣ ಬಲ ಋತ್ಕರ್ಣ ಎಡ ಋತ್ಕೃಷಿ ನಂತರದ ಇಲ್ಲಿ ಬಲ ಋತ್ಕೃಕ್ಷಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಲ ಋತ್ಕರ್ನ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಬಲ ಋತ್ಕರ್ಣ ಮಾನವನ ದೇಹದ ಹೃದಯ ಕೆಳಭಾಗ ಮತ್ತು ಮೇಲ್ಭಾಗದಿಂದ ಅಶುದ್ಧ ರಕ್ತವು ಮಾನವನ ಬಲ ಋತ್ಕರ್ಣಕ್ಕೆ ಉಚ್ಚ ಮತ್ತು ನೀಚ ಅಬ್ಬಿದ ಮನಿಗಳ ಮೂಲಕ ಸಾಕ್ತದೆ ನಂತರ ಬಲಋತ್ಕೃಷಿಗೆ ಸಾಗಿ ಪಲ್ಮನರಿ ಅಪದಮನಿಗಳ ಮೂಲಕ ಶ್ವಾಸಕೋಶವನ್ನು ತಲುಪ್ತದೆ ಶ್ವಾಸಕೋಶದಿಂದ ಆಮ್ಲಜನಕ ಯುಕ್ತ ರಕ್ತವನ್ನು ತೆಗೆದುಕೊಂಡು ಪಲ್ಮನರಿ ಅಪ್ಪಿದಮನಿಗಳೇನದವ ಎಡ ಋತ್ಕರಣಕ್ಕೆ ಪ್ರವೇಶ ಮಾಡ್ತವೆ ಎಡ ಋತ್ಕರಣದಿಂದ ಎಡಋತ್ಕೃಷಿಗೆ ಪ್ರವೇಶಿಸಿ ಸಂಗ್ರಹವಾಗ್ತದೆ ನಂತರ ಮಹಾಪದಮನಿ ಅಯೋಟ್ಗಳ ಮೂಲಕ ಆಮ್ಲಜನಕಯುಕ್ತ ರಕ್ತವು ದೇಹದ ವಿವಿಧ ಭಾಗಕ್ಕೆ ಸರಬರಾಜು ಆಗ್ತದೆ ಹೃದಯದ ಒಳಗಕ್ಕೆ ಸಾಗುವ ರಕ್ತನಾಳಗಳನ್ನು ಅಭಿದಮನಿ ಅಥವಾ ವೆಯನ್ನರ್ಸ್ಗಳಂತೇಳಿ ಕರೀತಾರೆ ಹೃದಯದಿಂದ ರಕ್ತವನ್ನು ಹೊರಸಾಗಿಸುವಂಥ ರಕ್ತನಾಳಗಳನ್ನು ಅಪಧಮನಿ ಅಥವಾ ಆರ್ಟ್ರೀಸ್ ಅಂತ ಕೂಡ ಕರೀತಾರೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸಾಕಷ್ಟು ಇದರಲ್ಲಿ ಇನ್ನು ಮುಂದಿನ ಪ್ರಶ್ನೆ ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಅಂಥೇಳಿ ಕೇಳಿದಾರೆ ಯಾವ ಲೋಹ ತಣ್ಣೀರಿನೊಂದಿಗೆ ವರ್ತಿಸ್ತದೆ ಮ್ಯಾಗ್ನೇಷಿಯಂ ಸೋಡಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸೋಡಿಯಂ ಸೋಡಿಯಂ ಬಹಳ ಒಂದು ಮೃದುವಾದಂಥ ಲೋಹವಾಗಿದ್ದು ಈ ಲೋಹವು ತಣ್ಣೀರಿನೊಂದಿಗೆ ಅಥವಾ ತೇವಾಂಶದೊಂದಿಗೆ ವರ್ತಿಸ್ತದೆ ಅದರಿಂದ ಸೀಡಿಯ ಒಂದು ಸೋಡಿಯಂ ಅನ್ನ ಏನು ಮಾಡ್ತಾರೆ ಅಂದರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ ರಂಜಕವು ಕೂಡ ವಾತಾವರಣದಲ್ಲಿ ಗಾಳಿಯೊಂದಿಗೆ ವರ್ತಿಸ್ತದೆ ರಂಜಕವನ್ನು ನೀರಿನಲ್ಲಿ ಶೇಖರಣೆ ಮಾಡಿ ಇಡ್ತಾರೆ ಆದ್ದರಿಂದ ರಂಜಕವನ್ನು ಜಲಪಾಷಣ ಅಂತ ಕೂಡ ಕರೀತಾರೆ ಜಲ ಪಾಷಣ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಯಾರನ್ನು ಭಾರತದ ನೈಟಿಂಗಲ್ ಎಂದು ಕರೆಯುತ್ತಾರೆ ಅಂದರೆ ಭಾರತದ ಕೋಗಿಲೆ ಅಂತೇಳಿ ಯಾರನ್ನ ಕರೀತಾರೆ ಇವರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಲತಾ ಮಂಗೇಶ್ಕರ್ ನಿಮ್ಮ ಆಯ್ಕೆಗಳಲ್ಲಿ ಆಶಾ ಭೋಸ್ಲೆ ಸರೋಜಿನಿ ನಾಯ್ಡು ಪಿ ಸುಶೀಲಾ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರೋಜಿನಿ ನಾಯ್ಡು ಆಪ್ಷನ್ ಸಿ ಸರೋಜಿನಿ ನಾಯ್ಡು ಅವರನ್ನು ಭಾರತದ ನೈಟಿಂಗಲ್ ಅಥವಾ ಭಾರತದ ಕೋಗಿಲೆ ಅಂತೇಳಿ ಕರೀತಾರೆ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಇಡಬೇಕಾಗತ್ತೆ ಇವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾನ್ಪುರದಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವ ಮೂಲಕ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಭಾರತೀಯ ಮೊದಲ ಮಹಿಳೆಯೇ ಮತ್ತು ಭಾರತದ ಎರಡನೇ ಮಹಿಳೆ ಮೊದಲ ಮಹಿಳೆ ಎನ್ ಸಾವಿರದ ಒಂಬೈನೂರ ಹದಿನೇಳರಂದು ಇದು ಅಂತಕ್ಕಂಥದ್ದು ಅಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದಂಥ ಭಾರತೀಯ ಮೊದಲ ಮಹಿಳೆ ಇನ್ನು ಇದಕ್ಕಿಂತ ಮುಂಚಿತವಾಗಿ ಎನ್ನಿ ಬೆಸೆಂಟ್ ಅವರು ಕೂಡ ವಹಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತಕ್ಕಂಥದ್ದು ಹೇಳಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯರಿದೆ ಪಟ್ಟಿ ಒಂದು ವಿಶ್ವದ ಅತಿ ಎತ್ತರದ ಗಗನಚುಂಬಿ ಇನ್ನು ಎರಡನೇದಾಗಿ ವಿಶ್ವದ ಅತಿ ಎತ್ತರದ ಅಪರ್ವತ ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಏಷ್ಯಾದ ಅತಿ ಎತ್ತರದ ಪೀಠಭೂಮಿ ನಂತರದಲ್ಲಿ ಟಿಬೆಟ್ ಟೆಂಪೈರ್ ಸ್ಟೇಟ್ ಎವರೆಸ್ಟ್ ಪರ್ವತ ಬಾಕ್ರಾನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಶ್ವದ ಅತಿ ಎತ್ತರದ ಗಗನಚುಂಬಿ ಯಾವುದು ನೋಡೋದಾದರೆ ಟೆಂಪೈರ್ ಸ್ಟೇಟ್ ಅಂತೇಳಿ ಕರೀತಾರೆ ಟೆಂಪರ್ ಸ್ಟೇಟ್ ಬೂರ್ಜ್ ಖಲೀಫಾ ಅಂತಕ್ಕಂಥದ್ದು ಈಗ ನಾವು ನೋಡ್ತೀವಿ ವಿಶ್ವದ ಅತಿ ಎತ್ತರದ ಒಂದು ಕಟ್ಟಡ ಅಂಥೇಳಿ ಇನ್ನು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಅಂತಕ್ಕಂಥದ್ದು ನೋಡಿದ್ರೆ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದರ ಎತ್ತರ ಕಂಡು ಬರ್ತದೆ ಭಾರತದ ಉಕ್ಕೇಟು ಆಗಿದೆ ಮೌಂಟ್ ಗಾಡಿವಿನ್ ಆಸ್ಟಿನ್ ಅಂತೇಳಿ ಅದನ್ನು ಕರೀತಾರೆ ನೀವು ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಕೇಳಿದರೆ ಅದು ಬಾಕ್ರಾ ನಂಗಲ್ ಅಣೆಕಟ್ಟು ಇನ್ನು ಪ್ರಸ್ತುತವಾಗಿ ನಾನು ಬೂರ್ಜ್ ಕಲೀಪ ಅಂತ ಹೇಳಿದ್ದೀನಿ ಇದನ್ನು ಮತ್ತೆ ಕನ್ಫ್ಯೂಸ್ ಮಾಡ್ಬೋದು ವಿಶ್ವದ ಅತಿ ಎತ್ತರದ ಗಗನಚುಂಬಿ ಟೆಂಪರ್ ಸ್ಟೇಟ್ ಹಿಂದೆ ಆಗಿತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳ ಪ್ರಕಾರ ನಾನು ನೋಡಿದಾದರೆ ಆದರೆ ಈಗ ದುಬೈನಲ್ಲಿರ್ತಕ್ಕಂಥ ಬೂರ್ಜ್ ಕಲೀಪ ಅತಿ ಹೆಚ್ಚು ಒಂದು ಎತ್ತರವಾಗಿದೆ ಎಷ್ಟು ಎತ್ತರ ಇದೆ ಅದು ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಮೀಟರ್ ಏನಿದೆ ಅಂದರೆ ಎತ್ತರದ ಇರ್ತಕ್ಕಂಥದ್ದು ಇನ್ನು ಏಷ್ಯಾದ ಅತಿ ಎತ್ತರದ ಪೀಠ ಭೂಮಿಯನ್ನು ನೋಡೋದಾದರೆ ಅದು ಟಿಬೆಟ್ ಅಂತಕ್ಕಂಥದ್ದು ಆಪ್ಷನ್ ಒನ್ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂದರೆ ಡಿಗೆ ಟಿಬೆಟ್ ಮುಂದಿನ ಪ್ರಶ್ನೆ ಕಾವೇರಿಯ ಉಪನದಿ ಗಂಗೆಯ ಉಪನದಿ ಕೃಷ್ಣಯ್ಯ ಉಪನದಿ ಅಂದರೆ ಕೃಷ್ಣಾ ನದಿಯ ಉಪನದಿ ಸಿಂಧು ನದಿಯ ಉಪನದಿ ಅಂತ ಕೊಟ್ಟಿದ್ದಾರೆ ಮತ್ತೊಂದು ಭಾಗದಲ್ಲಿ ಗೋಮತಿ ತುಂಗಭದ್ರಾ ಜೀಲಂ ಕಪಿಲ ಅಂತ ಕೊಡಲಾಗಿದೆ ಇಲ್ಲಿ ಕಾವೇರಿಯ ಉಪನದಿ ಯಾವುದಂದರೆ ಕಪಿಲ ಅಂತಕ್ಕಂಥದ್ದು ಇನ್ನು ಗಂಗೆಯ ಉಪನದಿ ಯಾವುದು ಗಂಗೆಯ ಉಪನದಿ ಗೋಮತಿ ಇನ್ನು ಕೃಷ್ಣಯ್ಯ ಉಪನದಿ ತುಂಗಭದ್ರಾ ಮತ್ತು ಸಿಂಧು ನದಿಯ ಉಪನದಿ ಜಿಲಂ ಪ್ರಶ್ನೆ ಸಂಖ್ಯೆ ಹದಿನಾರು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದನ್ನು ಕುರಿತು ಯಾವ ಇತಿಹಾಸಕಾರ ಈ ಹೇಳಿಕೆಯನ್ನು ನೀಡಿದನು ಹೇಳಿಕೆ ಪೂರ್ಣ ಅವನತಿ ಎಂದರೆ ನಗರದ ಕಟ್ಟಡಗಳಲ್ಲಿ ಒಂದು ಬೆಕ್ಕು ಅಥವಾ ನಾಯಿಯೂ ಉಳಿದಿಲ್ಲ ಇದು ಮೊಹಮ್ಮದ್ ಬಿನ್ ತುಗುಲಕನ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪೂರ್ಣ ಅವನಿತಿ ಅಂದರೆ ಆ ನಗರದ ಕಟ್ಟಡಗಳಲ್ಲಿ ಒಂದು ಬಕ್ಕು ಅಥವಾ ನಾಯಿ ಉಳಿದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಬರೌನಿ ಅಥವಾ ಬರಾನಿ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಏನು ಮಾಡ್ತಾರೆ ಅಂದರೆ ಇಬ್ನ ಒಂದು ಬತೂತ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಬರೋನಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಇಬ್ನ ಬತೂತ್ ಇಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಾಗಿತ್ತು ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸದ ಒಬ್ಬ ಕುರುಡ ಅಥವಾ ಎಳವನನ್ನು ಕೂಡ ಎಳೆದೊಯ್ಯಲಾಯಿತು ಅಂತೇಳಿ ಇಬ್ಬರ ಬದುಕು ತಿಳಿದ್ರೆ ಬರವಣಿ ಏನು ಹೇಳ್ತಾರೆ ಅಂದರೆ ತುಘಲಕ್ಕನು ರಾಜಧಾನಿಯನ್ನು ಸ್ಥಳಾಂತರಿಸುವಾಗ ಒಂದು ಬೆಕ್ಕು ಮತ್ತು ನಾಯಿಯನ್ನು ಬಿಡಲಿಲ್ಲ ಅಂತಕ್ಕಂಥದ್ದು ಬರವಣಿಯ ಒಂದು ಹೇಳಿಕೆಯಾಗಿತ್ತು ಹೀಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬರವಣಿ ಕೊಟ್ಟಂಥ ಒಂದು ಸರಿಯಾದಂಥ ಉತ್ತರ ಇಲ್ಲಿ ಅಂದರೆ ಇದು ಯಾರ ಕಾಲದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೆ ಸಂಬಂಧಿಸಿದಂತೆ ಮೊಹಮ್ಮದ್ ಬಿನ್ ತುಗುಲಕನಿಗೆ ಸಂಬಂಧಿಸಿದಂತೆ ಆತ ಸಾಕಷ್ಟು ಸುಧಾರಣೆಗಳು ಜಾರಿಗೆ ತಂದ್ರೆ ಆದರೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಜಾರಿಗೆ ತರದೇ ಇರೋ ಕಾರಣ ಅದು ಫೇಲ್ ಆಯಿತು ಅಂತಕ್ಕಂಥದ್ದು ಮೊದಲನೇದಾಗಿ ಒಂದು ರಾಜಧಾನಿಯ ಬದಲಾವಣೆ ಆಗಿರ್ಬೋದು ಜೊತೆಗೆ ಸಾಂಕೇತಿಕ ನಾಣ್ಯ ಚಲಾವಣೆ ಪದ್ಧತಿ ಆಗಿರ್ಬೋದು ಅಥವಾ ನದಿ ದ್ವೋ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಳ ಆಗಿರ್ಬೋದು ಅದಕ್ಕಾಗಿ ವಿ ಎಸ್ ಸ್ಮಿತ್ ಅಂತಕ್ಕಂಥ ಇತಿಹಾಸಕಾರ ಈ ಒಂದು ಮೊಹಮ್ಮದ್ ಬಿನ್ ತುಘ್ಲಕ್ನನ್ನು ಬುದ್ಧಿವಂತ ಮೂರ್ಖ ಅಂಥೇಳಿ ಕರೀತಾರೆ ಜೊತೆಗೆ ಕೃಷಿ ಇಲಾಖೆಯನ್ನು ಏನು ಮಾಡ್ತಾರೆ ಅಂದರೆ ಈ ಜೊತೆಗೆ ಇನ್ನೊಂದು ಹೇಳಲಾಗತ್ತೆ ಏನಂದರೆ ಮೊಹಮ್ಮದ್ ಬಿನ್ ತುಘ್ಲಕ್ ಜನರಿಂದ ತಾನೇ ಮೋಸ ಹೋದ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಲಾಗತ್ತೆ ಅರ್ಥ ಆಯ್ತಾ ಇನ್ನು ಇಬ್ನ ಬದು ಅಂತಕ್ಕಂಥವನು ಚೀನಾದ ಆಗಿದ್ದನು ಅಂತಕ್ಕಂಥದ್ದು ಕೂಡ ಅಲ್ಲಿ ನೆನ್ಬಿಡಬೇಕಾಗತ್ತೆ ಸರಿಯಾದ ಉತ್ತರ ಬರೌಣಿ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಯಾವ ದೊರೆಗಳ ಪಾರಿವಾಳ ಹಾರಾಟದ ಆಟಕ್ಕೆ ಇಷ್ಕ್ ಇಷ್ಕ್ ಬಾಜಿ ಅಂಥೇಳಿ ಇಷ್ಕ್ ಬಾಜಿ ಎಂಬ ಪದವನ್ನು ನೀಡಿದರು ಅಂತಕ್ಕಂಥದ್ದು ಕೇಳಿದ್ದಾರೆ ಔರಂಗಜೇಬ್ ಅಲ್ಲಾವುದ್ದೀನ್ ಖಿಲ್ಜಿ ಅಕ್ಬರ್ ಮತ್ತು ಬಾಬರ್ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಅಕ್ಬರ್ ಅಂತಕ್ಕಂಥವ್ರು ಯಾರು ಅಕ್ಬರ್ ಅಂದರೆ ಅಕ್ಬರ್ನ ಕಾಲಾವಧಿ ಹದಿನೈದು ನೂರ ಐವತ್ತಾರಲ್ಲಿ ಹಿಡ್ಕೊಂಡು ನೂರ ಐವತ್ತಾರಲ್ಲಿ ಹಿಡ್ಕೊಂಡು ಹದಿನಾರುನೂರ ಐದರವರೆಗೆ ಶ್ರೇಷ್ಠ ಅನಕ್ಷರಸ್ಥ ಮೊಘಲ್ ಅರಸ ಅಂತ ಹೇಳ್ಬೋದು ಎರಡನೇ ಪಾನಿಪತಕದನ್ನು ಅದಲ್ಲಿ ಅಕ್ಬರ್ ಭಾಗವಹಿಸಿದ್ರು ಹೇಮುನಿಯೊಂದಿಗೆ ನಡೀತಾರೆ ಜೊತೆಗೆ ಪತೇಪೂರ್ ಸಿಕ್ರಿ ಅಂತಕ್ಕಂಥ ರಾಜಧಾನಿಯನ್ನು ಕೂಡ ಇವರು ಕಟ್ಟಿದ್ರು ಇವರ ಮೇಲೆ ಇವೆಲ್ಲ ಪ್ರಶ್ನೆಗಳು ಬರ್ಬೋದು ಇನ್ನು ಇವಾದತ್ ಖಾನ್ ಅಂತಕ್ಕಂಥ ಕಟ್ಟಡ ನಿರ್ಮಾಣವನ್ನು ಕೂಡ ಪ್ರಾರಂಭ ಮಾಡಿದರು ಜೊತೆಗೆ ದೀನ್ ಇ ಇಲಾಹಿ ಅಥವಾ ದೈವದತ್ತ ಧರ್ಮ ಅಂತಕ್ಕಂಥ ಹೊಸ ಪಂಥವನ್ನು ಸ್ಥಾಪನೆ ಮಾಡಿದರು ಇನ್ನು ಹಿಂದೂಗಳ ಮೇಲಿರ್ತಕ್ಕಂಥ ಜೆ ಜೆ ಅಂತಕ್ಕಂಥ ತಲೆಗಂಧಾನ್ಯವನ್ನು ರದ್ದು ಮಾಡುವುದರಲ್ಲಿ ಶ್ರಮಿಸಿದ್ರು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಅಂದರೆ ಜೆ ಜೆ ತಲೆಗಂಧಾನವನ್ನು ರದ್ದು ಮಾಡಿದರು ಇನ್ನು ಇವರು ಮುಖ್ಯ ಶ್ರೇಷ್ಠ ಸೇನಾ ನಿರ್ವಹಣಾ ವ್ಯವಸ್ಥೆಯ ಮನ್ಸಬ್ದಾರಿ ಪದ್ಧತಿ ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಬಂದಿದೆ ಒಂದು ಬಾರಿ ಮನ್ಸಬ್ದಾರಿ ಪದ್ಧತಿ ಇದು ಕೂಡ ಅಕ್ಬರ್ನ ಕಾಲದಲ್ಲಿನೇ ಆಯಿತು ಇನ್ನು ಇವರು ಪರಿವಾರದ ಹರಾಟದ ಆಟಕ್ಕೆ ಇಸ್ಕ್ ಬಾಜಿ ಎಂಬ ಪದವನ್ನು ನೀಡಿದರು ಅಂತಕ್ಕಂಥದ್ದು ಇನ್ನು ಬಾಬರ್ ಈ ಬಾಬರ್ನಿಗೆ ಸಂಬಂಧಪಟ್ಟಾಗೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲ ಮೊದಲ ಒಂದು ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯಾ ನಡುವೆ ನಡೀತದೆ ಅಂತಕ್ಕಂಥದ್ದು ತುರ್ಕಿ ಭಾಷೆಯಲ್ಲಿ ತುಜಕ್ ಈ ಬಾಬರಿ ಅಂತಕ್ಕಂಥ ಆತ್ಮಕತೆ ಕೂಡ ರಚನೆ ಆಗ್ತದೆ ಇನ್ನು ಅಲ್ಲಾವುದ್ದೀನ್ ಕಿಲ್ಚಿ ಬಗ್ಗೆ ಸಾಕಷ್ಟು ಕೂಡ ಪ್ರಶ್ನೆಗಳು ಬರ್ತದೆ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಮತ್ತು ದಕ್ಷಿಣ ಭಾರತದ ನಾತ್ರಗಳನ್ನ ಕೈಗೊಂಡ್ತಾರೆ ಈತನಿಗೆ ಎರಡನೇ ಅಲೆಕ್ಸಾಂಡರ್ ಅಥವಾ ಎರಡನೇ ಸಿಕಂದರ್ ಅಂತ ಕೂಡ ಕರೀತಾರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಜೊತೆಗೆ ಈತನ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಸಹನಾ ಈ ಮಂಡಿ ಅಂತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ ಜೊತೆಗೆ ಮುಸ್ಲಿಮೇತರರ ಮೇಲೆ ಜೆಸಿ ಅಂತಕ್ಕಂಥ ತಲ್ಲ ಕಂದಾಯವನ್ನು ಕೂಡ ವಿದ್ಯಿಕೆ ಈತ ಮಾಡಿದ್ದ ಆದರೆ ಅಕ್ಬರ್ ಈತನ ವಿರುದ್ಧವಾಗಿ ಅಂದರೆ ಆತ ಹಿಂದೂಗಳನ್ನು ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ಸಾಮ್ರಾಜ್ಯವನ್ನು ನಡೆಸಿದ ಆದರೆ ಅಲ್ಲದಿನ ಕೆಲ್ಜೆ ಆ ರೀತಿ ಇರಲಿಲ್ಲ ಅಂತಕ್ಕಂಥದ್ದು ಇನ್ನು ಮೋಸ ನಿಯಂತ್ರಣಕ್ಕಾಗಿ ಏನು ಮಾಡಿದ್ದಂದರೆ ದಾಗ್ ಮತ್ತು ಚಹರ್ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿದ್ದ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಔರಂಗಜೇಬನ ಕೂಡ ಬಗ್ಗೆ ನೋಡಬೇಕಾಗತ್ತೆ ಈ ಔರಂಗಜೇಬನ್ನು ಅಲಂಗೀರ್ ಅಥವಾ ಜಿಂದಾಪೀರ್ ಅಥವಾ ಸಜೀವ ಒಂದು ಸಂತ ಅಂತ ಕೂಡ ಕರೀತಾರೆ ಅಥವಾ ಜೀವಂತ ಪೈಕೀರ್ ಅಂತ ಕೂಡ ಇವನನ್ನು ಕರೀತಾರೆ ಇದನ್ನು ಬಿರುದಾಗಿತ್ತು ಇವನು ಹಿಂದೂಗಳ ಮೇಲೆ ತಲೆಗಂತ ತಲೆಗಂಥನ ಹೇಳ್ತಾನೆ ಸೇಖರ ಗುರುವಾದ ತೇಜ್ ಬಹದ್ದೂರ್ನ ಹತ್ಯೆ ಮಾಡ್ತಾನೆ ಅಂತಕ್ಕಂಥದ್ದು ಇನ್ನು ಅವರಗ್ಜನ ಗ್ರಂಥಗಳು ನೋಡೋದಾದರೆ ಅದಬ್ ಎ ಅಲಂಗಿರಿ ರುಕಾತೆ ಅಲಂಗಿರಿ ಅಂತಕ್ಕಂಥದ್ದು ರಚನೆ ಮಾಡ್ತಾನೆ ಇನ್ನು ಮುಂದಿನ ಪ್ರಶ್ನೆ ವಂಶಗಳು ಮತ್ತು ರಾಜಧಾನಿಗಳನ್ನು ಹೊಂದಿಸ್ಬೇಕಾಗತ್ತೆ ಇಲ್ಲಿ ಒಂದು ಪಟ್ಟಿಯಲ್ಲಿ ಆದಿಲ್ಶಾಹಿಗಳು ಕುತುಬ್ ಶಾಹಿಗಳು ನಿಜಾಮ್ ಶಾಹಿಗಳು ಮತ್ತು ಬರೀಶಾಹಿಗಳು ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಅಹಮದ್ ನಗರ ನಂತರದಲ್ಲಿ ಬೀದರ್ ಬಿಜಾಪುರ ಮತ್ತು ಗೋಲ್ಕೊಂಡ ಅಂತ ಹೇಳಿ ಕೊಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಮೊದಲನೇದಾಗಿ ಆದಿಲ್ಶಾಹಿಗಳು ಇರತಕ್ಕಂಥದ್ದು ಬಿಜಾಪುರ ಆಪ್ಷನ್ ತ್ರೀ ಇನ್ನು ಕುತುಬ್ ಶಾಹಿಗಳು ಇರ್ತಕ್ಕಂಥದ್ದು ಗೋಲ್ಕೊಂಡ ನಿಜಾಮ್ ಶಾಹಿಗಳು ಇರ್ತಕ್ಕಂಥದ್ದು ಅಹಮದ್ ನಗರ ಇನ್ನು ಬರೀದ್ ಶಾಹಿಗಳು ಬೀದರ್ ಬರೀದ್ ಬೀದರ್ ಈಜಿಯಾಗಿ ನೆನಪಿಟ್ಕೊಳ್ಬೋದು ಶಾಹಿಗಳು ಗೊತ್ತಾಗುತ್ತೆ ಇನ್ನು ಕುತುಬ್ ಶಾಹಿಗಳು ಮತ್ತು ನಿಜಾಮ್ ಶಾಹಿಗಳು ಉಳ್ಕೋತಾರೆ ಈ ರೀತಿಯಾಗಿ ನಾವು ಇಲ್ಲಿ ಹೊಂದಾಣಿಕೆಯನ್ನು ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಸುಮಾರು ಹದಿನೆಂಟು ಪ್ರಶ್ನೆಗಳ ಚರ್ಚೆ ಇಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ